2016 ಅಲ್ಲೂ ಕೂಡ ಒಂದು ಕ್ವಶನ್ ಕೊಟ್ಟಿದ್ದಾನೆ. ಇದು ಆಕ್ಚುಯಲ್ ಆಗಿ 12 ಮಾರ್ಕ್ಸ್ ಕೊಡ್ಬೇಕಾಗಿರೋ ಕ್ವಶನ್. ಇದು 5 ಅಲ್ಲ 12 ಅಂತಾನೆ ಅನ್ಕೊಳ್ಳಿ. ಆಗ್ಬೋದಾ? ಆಗ್ಬೋದಾ? ಓಕೆ, ಇಲ್ಲಿ ನಾನು 12 ಮಾರ್ಕ್ಸ್ ಸ್ಟಾರ್ಟ್ ಮಾಡ. ದ ಫಾಲೋಯಿಂಗ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಭರತ್ ಲಿಮಿಟೆಡ್ ಆಸ್ ಆನ್ 31st March 2015. ಶೇರ್ ಕ್ಯಾಪಿಟಲ್ ಆಥರೈಸ್ ಕ್ಯಾಪಿಟಲ್ 10,000, ಪ್ರಿಫರೆನ್ಸ್ ಶೇರ್ಸ್ 100 ಈಚ್ 10 lakhs, ಲೀಸ್ ಹೋಲ್ಡ್ ಪ್ರಮೈಸಿಸ್, ಪ್ಲಾಂಟ್ ಮಷಿನರಿ, ಸ್ಟೇಟ್ ಪೇಟೆಂಟ್ಸ್ ಅಟ್ ಕಾಸ್ಟ್, ಸಂಡ್ರಿ ಡೆಟಾರ್ಸ್ ಅಂಡ್ 10,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 10 lakhs ಆಥರೈಸ್ಡ್, ಟೋಟಲ್ 20 lakhs. ಅಲ್ಲಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬರಲ್ಲ. ಇನ್ನ ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಅಲ್ಲಿ 7,500 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇ 7,50,000, 5,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇ 5 lakhs, ಕ್ರೆಡಿಟರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಸ್ಟಾಕ್ ಇನ್ ಟ್ರೇಡ್, ಕ್ಯಾಶ್ ಇನ್ ಹ್ಯಾಂಡ್, ಡಿಸ್ಕೌಂಟ್ ಆನ್ ಇಶ್ಯೂ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್. ದಿ ಕಂಪನಿ ಸಫರ್ಡ್ ಹೆವಿ ಲಾಸಸ್ ಅಂಡ್ ವಾಸ್ ನಾಟ್ ಗೆಟಿಂಗ್ ಆನ್ ವೆಲ್. ಲಾಸಸ್ ಇದೆಯಂತೆ, ಮುಂದಕ್ಕೆ ಚೆನ್ನಾಗಾಗೋ ಲಕ್ಷಣಗಳು ಕಾಣಿಸ್ತಾ ಇರುವಂತೆ. ದ ಫಾಲೋಯಿಂಗ್ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ವಾಸ್ ಅಡಾಪ್ಟೆಡ್. ದಿ ಪ್ರಿಫರೆನ್ಸ್ ಶೇರ್ಸ್ 100 ಈಚ್ ವರ್ ಟು ಬಿ ರೆಡ್ಯೂಸ್ಡ್ ಆನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ರುಪೀಸ್ 50 ಈಚ್. ಸೊ 100 ರೂಪಾಯಿ ಇರೋದು ಏನ್ ಮಾಡ್ಬೇಕಂತೆ, 50 ರೂಪಾಯಿ ಇಳಿಸ್ಕೊಡಿ. ಈಕ್ವಿಟಿ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಆನ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ 25 ಈಚ್. ಸೊ 100 ರೂಪೀಸ್ ಕೊಟ್ಟಿರೋದು 25 ರೂಪಾಯಿ ಇಳಿಸ್ಕೊಡಿ, 75 ರೂಪಾಯಿ ಬಿಟ್ಬಿಡ್ತಾ ಇದ್ರೆ. ದ ಅಮೌಂಟ್ ಸೊ ಮೇಡ್ ಅವೈಲಬಲ್ ಯೂಸ್ ಟು ರೈಟ್ ಆಫ್ 30,800 ಟು ದ ಲೀಸ್ ಹೋಲ್ಡ್ ಟು ಮೈಸೇಸ್, 15,000 ರೂಪೀಸ್ ಆಫ್ ಸ್ಟಾಕ್, 20% ಆಫ್ ಪ್ಲಾಂಟ್ ಅಂಡ್ ಮಿಷಿನರಿ, ಸಂಡ್ರಿ ರಿಟಾರ್ಸ್ ಅಂಡ್ ಬ್ಯಾಲೆನ್ಸ್ ಅವೈಲಬಲ್ ಆನ್ ಪೇಟೆಂಟ್ಸ್ ಅಂತ ಹೇಳಿದ್ದಾನೆ. ಜರ್ನಲೈಸ್ಡ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಭರತ್ ಲಿಮಿಟೆಡ್ ಅಂತ ಹೇಳಿದ್ದಾರೆ. ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ಕಂಪನಿ ಎಷ್ಟು ಶೇರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡಬಹುದು, ಈಗ ಸದ್ಯಕ್ಕೆ ಎಷ್ಟು ಇಶ್ಯೂ ಮಾಡಿದೆ ನೋಡಿ. ಆಥರೈಸ್ಡ್ 10,000 ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಬಹುದು, 10,000 ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬಹುದು. ಆದ್ರೆ ಆಕ್ಚುಯಲ್ ಆಗಿ ಇಶ್ಯೂ ಮಾಡಬೇಕು ಎಷ್ಟು ನಾವು 7,500, 5,000. ನಮ್ಗೆ ಅದೇ ಇಂಪಾರ್ಟೆಂಟ್, ಅರ್ಥ ಆಗ್ತಿದ್ಯಾ? ಸಬ್ಸ್ಕ್ರೈಬರ್ ಅನ್ನೇ ಯಾವಾಗಲೂ ಕನ್ಸಿಡರ್ ಮಾಡಬೇಕು. ಓಕೆನಾ? ಈಗ ಮೊದಲನೇದು ಈಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ 100 ಇರೋರು 50 ರೂಪಾಯಿ ಗಳಿಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಒಟ್ಟು 7,5 ಲಕ್ಷ ಇದ್ದಾರೆ. ಇದರಲ್ಲಿ ಅರ್ಧ ಹೊಸದಾಗಿ ಹಾಕ್ತಾ ಇದ್ದಾರೆ. ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ 3,75,000. ಇನ್ನು ಅರ್ಧ ಬಿಟ್ಕೊಡ್ತಾ ಇದ್ದಾರೆ, ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 3,75,000 ಬೀಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್. ಈಕ್ವಿಟಿ ಶೇರ್ಸ್ 100 ರೂಪಾಯಿ ಕೊಟ್ಟವರು 25 ರೂಪಾಯಿ ಇಳಿಸ್ಕೊಂಡು 75 ಬಿಟ್ಕೊಡ್ತಾ ಇದಾರೆ. ಸೊ ಓಲ್ಡ್ ಈಕ್ವಿಟಿ ಕ್ಯಾಪಿಟಲ್ ಅಕೌಂಟ್ ಫೈವ್ ಲ್ಯಾಕ್ಸ್. ಇವರು ಟು ನ್ಯೂ ಈಕ್ವಿಟಿ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 1,25,000. ಯಾಕೆಂದ್ರೆ 5 ಲಕ್ಷದಲ್ಲಿ 25%, 25 ಅಂದ್ರೆ 1,25,000. ಇನ್ನು ಉಳಿದಿದ್ದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 3,75,000 ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್. ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 375 7,5 ಲಕ್ಷ ಆಯ್ತು. ಆ 7,5 ಲಕ್ಷದಲ್ಲಿ ಏನೇನ್ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 7,5 ಲಕ್ಷ ಟು ಲೀಸ್ ಹೋಲ್ಡ್ ಪ್ರಮೈಸಸ್, ಲೀಸ್ ಹೋಲ್ಡ್ ಪ್ರಮೈಸಸ್ ನ 30,800 ರೂಪಾಯಿ ಹಾಗೆ ಸ್ಟಾಕ್ ಅನ್ನ 15,000 ರೂಪೀಸ್ ಗೆ ಕಡಿಮೆ ಆಗಿದೆ, ಹಾಗೆ ಪ್ಲಾಂಟ್ ಮೆಷಿನರಿ ಡೆಟಾಸ್ 20% ಕಡಿಮೆ ಆಗುತ್ತಂತೆ. ನೋಡಿ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ, ಸಿ ಪ್ಲಾಂಟ್ ಅಂಡ್ ಮೆಷಿನರಿ 42,200 ಇದೆ, ಇದರಲ್ಲಿ 20% 4,880 440 ಕರೆಕ್ಟಾ? 8,440 ಕರೆಕ್ಟ್. ಹಾಗೆ ಡೆಟಾರ್ಸ್ ಕೂಡ 20% ಕಡಿಮೆ ಆಗ್ತಾ ಇದ್ರಂತೆ, 76,500 ಇಂಟು 20% ಕಡಿಮೆ ಆಗಿದೆ, 15,300 ಅಷ್ಟು ಕಡಿಮೆ ಆಗಿದೆ. ಇನ್ ಉಳಿದಿದ್ದೆಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇನ್ ಉಳಿದಿದ್ದು ಅಂದ್ರೆ ಇನ್ನೂ ಇದೆ ಬ್ಯಾಲೆನ್ಸ್ ಶೀಟ್ ನೋಡಿ, ಅಲ್ಲಿ ಡಿಸ್ಕೌಂಟ್ ಆನ್ ಇಶ್ಯೂ 18,000 ಇದು ಹೇಳ್ತಿದ್ರು ಮಾಡ್ಲೇಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್
1,15,000 ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 12,000 ಹೇಳ್ತಿದ್ರು ಮಾಡ್ಬೇಕು ಅರ್ಥ ಆಗ್ತಿದ್ಯಾ? ಇನ್ನೂ ದುಡ್ಡು ಉಳಿದ್ರೆ ಪೇ ಟ್ಯಾಕ್ಸ್ ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಈಗ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೆಯೋಣ. ಎಷ್ಟು ಬರುತ್ತೆ 7,5,00,000 ಈಸ್ಟು ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೇಳಿ? 1 ಗಂಟೆ ಮಾಡ್ತೀರಾ ನಾನೇ ಮಾಡ್ಬಿಟ್ಟಿದ್ದೀನಿ ಸರ್. ಇನ್ನ 5,35,500 ಇರುತ್ತೆ. 5,35,500 ತಪ್ಪಾಗುತ್ತಲ್ಲ. 5,35,460 ಇದು ಕರೆಕ್ಟ್ ಆಯ್ತು. ನಂಬುವಂತ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ? ಬೀಯಿಂಗ್ ಅಬೌವ್ ಅಸೆಟ್ಸ್ ರೆಡ್ಯೂಸ್ಡ್. ಈಗ ನಾನು ಇದು 5 ಮಾರ್ಕ್ಸ್ ಆದ್ರೆ 3 ಜನ ಎಂಟ್ರಿ ಮಾಡಿದ್ರೆ ಸಾಕು. 12 ಮಾರ್ಕ್ಸ್ ಆದ್ರೆ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ ಸರ್. ಇವರು ಪೇಟೆಂಟ್ಸ್ ನೋಡು ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪೇಟೆಂಟ್ಸ್ ಆಫ್ ಕಾಸ್ಟ್ ಅಂತ ಹೇಳಿ ಹೆಚ್ಚು ಕಡಿಮೆ 8.5 ಲಕ್ಷ ಇದೆ. ಹೌದಾ? ಅದರಲ್ಲಿ 3,35,000 ಕಡಿಮೆ. ಈಗ ಬ್ಯಾಲೆನ್ಸ್ ಶೀಟ್ ಮಾಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3,75,000 ಆಗಿದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,25,000 ಆಗಿದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನೂ ಇಲ್ಲ. ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ ಏನೂ ಇಲ್ಲ. ಕರೆಂಟ್ ಲಯಬಿಲಿಟಿ ನಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಬಂದು 30,000 ಇದೆ. ಬಿಲ್ಸ್ ಪೇಯಬಲ್ ಬಂದು 20,000 ಇದೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಅದೇ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೇ ಬ್ಯಾಂಕ್ ಓವರ್ ಡ್ರಾಫ್ಟ್ ಒಟ್ಟು 50,000 ರೂಪಾಯಿ ಇದೆ. 5,50,000 ರೂಪಾಯಿ ಬ್ಯಾಲೆನ್ಸ್ ಶೀಟ್ ಟೋಟಲ್ ಆಯ್ತು. ಈಗ ಟ್ಯಾಂಜಿಬಲ್ ಅಸೆಟ್ಸ್ ಬರೋಣ. ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಲೀಸ್ ಹೋಲ್ಡ್ ಪ್ರಿಮೈಸಿಸ್ 1,30,800 ಇರೋದು 30,800 ಕಡಿಮೆ ಆಗಿ 1,00,000 ಆಗ್ತಾ. ಪ್ಲಾಂಟ್ ಅಂಡ್ ಮಿಷಿನರಿ 42,200 ರೂಪಾಯಿನಲ್ಲಿ 8,440 ರೂಪಾಯಿ ಕಡಿಮೆ ಆಗಿ 6, 11, 7, 11, 3 33,760 ಆಗಿದೆ. ಕರೆಕ್ಟ್ ಆಗಿ ನೋಡ್ತಾ ಇರ್ಬೇಕು ಬೇಗನೆ. ನೆಕ್ಸ್ಟ್ ಪೇ ಟೆನ್ಸ್ ಬಂದು ಇಂಟ್ಯಾಂಜಿಬಲ್ ಅಸೆಟ್ ಆಗುತ್ತೆ. ಪೇ ಟೆನ್ಸ್ 8.5 ಲಕ್ಷ ರೂಪಾಯಿನಲ್ಲಿ ಹೌದಾ 5,35,460 ರೂಪಾಯಿ ಕಡಿಮೆ ಆದ್ರೆ 3,14,540 ಇನ್ನ ಕರೆಂಟ್ ಅಸೆಟ್ಸ್ ಅಲ್ಲಿ ಡೆಟಾರ್ಸ್ 76,500 ರೂಪಾಯಿನಲ್ಲಿ ಎಷ್ಟು ಕಡಿಮೆ ಆಗಿದೆ? ಡೆಟಾರ್ಸ್ 15,300 ರೂಪಾಯಿ ಕಡಿಮೆ ಆಗಿದೆ. 61,200 ಸ್ಟಾಕ್ ಹೆಚ್ಚು ಕಡಿಮೆ 55,000 ಇದೆ. ಇದರಲ್ಲಿ 15,000 ಕಡಿಮೆ ಆಗಿದೆ, ಅಲ್ಲಿಗೆ 40,000 ರೂಪಾಯಿ ಆಯ್ತು. ಅದು ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್ 500 ರೂಪೀಸ್ ಇದೆ. ಈಗ ಟೋಟಲ್ ಮಾಡಿದ್ರೆ 5,50,000 ಬರಬೇಕು ಬರುತ್ತ ನೋಡ್ರಿ. ಇದು 12 ಮಾರ್ಕ್ಸ್ ಕ್ವಶನ್. ಮಕ ನೋಡ್ಬೇಡ, ಕಾಣಿಸ್ತಾ ಇರೋದು ಕೊಡು ನನ್ಗೆ, ಸುಮ್ನೆ ಇದ್ರೆ ನೀನು ಮಾಡಿಲ್ಲ ನಾನು ಮಾಡಿಲ್ಲ. ನಿಮ್ಗೆ ಯಾರಿಗೂ 20 ರೂಪಾಯಿ ಜಾಸ್ತಿ ಬರ್ತಾ ಇದೆ. ಇಲ್ಲ ಕರೆಕ್ಟ್ ಆಗಿದೆ, ಇವನು ಎಂ ಅನ್ನೋದನ್ನ ಆಡ್ ಮಾಡ್ತಾನೆ, ಅವ್ನು ಕಣ್ ಕಾಣಿಸಲ್ಲ. ನನ್ಗೇನು ಮಾಡ್ಲಿ, ಯಾವ ಯಾರ ಹತ್ರ ಹೋಗಿ ಸಾಯ್ಲಿಲ್ಲ. ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ ಬಿಡಿ. 5,50,000 ಕರೆಕ್ಟ್ ಆಗಿದೆ.